ಅವರ ಚಿಕ್ಕವರಾಗಲಿ ದೊಡ್ಡವರಾಗಲಿ ಒಂದು ಗೌರವಿಸಿದಂಥ ರೀತಿ ಎಲ್ರಿಗೂ ಯಾರಿಗೇ ಆಗಲಿ ಒಂದು ಸ್ಫೂರ್ತಿದಾಯಕ ನಿಜವಾಗ್ಲೂ. ಸೊ ಅಪ್ಪು ಸರ್ ಕೊನೆ ಸಿನಿಮಾ ಅಂದರೆ ಅದು ಹೇಳೋಕ್ಕೆ ಆಗಲ್ಲ, ಅದು ಕೊನೆ ಸಿನಿಮಾ ಅಂದರೆ ನಿಜವಾಗ್ಲೂ ಬೇಜಾರಾಗುತ್ತೆ. ಇದು ನಮಗೇನು ಮೊದಲನೇ ಸಿನಿಮಾ ಅಂತ ಭಾವಿಸ್ಬೇಕು. ಖಂಡಿತ ಅವರು ಪ್ರತಿ ಹುಟ್ಟು ದಬ್ಬಕ್ಕೂ ಒಂದು ಸಿನಿಮಾನ ಬಿಡುಗಡೆ ಮಾಡಬೇಕು. ಅಪ್ಪುಯಿಂದ ಈ ಜೇಮ್ಸ್ ಸಿನಿಮಾವರೆಗೂ ಏನು ಸಿನಿಮಾಗಳಿದೆ ಒಂದೊಂದು ಸಿನಿಮಾನ ಬಿಡುಗಡೆ ಮಾಡಿ ಪ್ರತಿ ವರ್ಷವೂ ಒಂದು ದೊಡ್ಡ ಹಬ್ಬವಾಗಿ ಆಚರಣೆ ಮಾಡಬೇಕು. ಸೊ ಅದು ಸರ್ಕಾರದಿಂದ ಒಂದು ಘೋಷಣೆ ಮಾಡಬೇಕು. ಖಂಡಿತ ಸರ್, ಅಪ್ಪು ಪರಮಾತ್ಮಗೆ ಸಾವಿಲ್ಲ ಸರ್. ಸೊ ಏನಂದರೆ ಜೊತೆಗಿರದ ಜೀವ ಎಂದೆಂದಿಗೂ ಜೀವ ಅಂತ ಅಪ್ಪು ಅಜರಾಮರ. ಸೊ ಒಳ್ಳೆಯದಾಗಲಿ ಕಿರಿಯರಾಗಲಿ ಹಿರಿಯರಾಗಲಿ, ಸೊ ಹಿರಿಯರು ಕೂಡ ಇವರಿಂದ ಕಲಿಯೋ ತುಂಬಾ ಇದೆ. ಸೊ ಒಳ್ಳೆಯದಾಗಲಿ ಸರ್. ಜಗತ್ತಲ್ಲಿ ಅತ್ಯಂತ ಶ್ರೀಮಂತ ವ್ಯಕ್ತಿ ಯಾರಪ್ಪ ಅಂದರೆ, ಸೊ ನಗುವನು ಸ್ಮೈಲಿಂಗ್ ಪರ್ಸನ್, ನಗುವನೇ ನಿಜವಾದ ಶ್ರೀಮಂತ. ಒಳ್ಳೆ ಸಂದೇಶ ಇದೆ, ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ತುಂಬ ಚೆನ್ನಾಗಿದೆ, ಸೂಪರ್ ಸೂಪರ್ ಸರ್, ಅದ್ಭುತ, ಫೈನ್, ಫಿಂಟಾಸ್ಟಿಕ್, ಸೂಪರ್, ಒಳ್ಳೆ ಒಳ್ಳೆ ಫಿಲಿಮು, ಒಳ್ಳೆ ಮೇಕಿಂಗು, ಫಸ್ಟ್ ಕ್ಲಾಸ್ ಫಿಲಿಮ್. ಮೂವಿ ಮಾತ್ರ ಮಸ್ತ್ ಆಗೈತೆ, ನೋಡೋಣ. ಸೂಪರ್ ಮೂವಿ, ಸೂಪರ್ ಮೂವಿ, ಚೆನ್ನಾಗಿದೆ, ನೋಡ್ಬೋದು. ಹಾಂ, ತುಂಬ ಚೆನ್ನಾಗಿದೆ, ಸೂಪರ್ ಆಗಿತ್ತು, ಸೂಪರ್, 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 ಸೂಪರ್. ಮುಂದಕ್ಕೆ ಈ ಥರ ಪಿಕ್ಚರ್ ಇನ್ಯಾರು ಮಾಡೋಕ್ಕೆ ಚಾನ್ಸ್ ಇಲ್ಲ. ಕನ್ನಡದಲ್ಲಿ ಈ ಥರ ವ್ಯಕ್ತಿ ಮತ್ತೆ ಹುಟ್ಟಿ ಬರಬೇಕಷ್ಟೇ. ತುಂಬ ಚೆನ್ನಾಗಿ, ಸೂಪರ್ ಆಗಿದೆ, ಸೂಪರ್ ಫಿಲಮ್.